ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪೊಟ್ಯಾಟೊ ಕಬಾಬ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ಆಲೂಗಡ್ಡೆ ಕಬಾಬ್ ಮಾಡೋಣ ಅನ್ಕೊಂಡಿದ್ದೀನಿ ಹಾಗೆ ನನ್ನ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಏನು ಮಾಡ್ತೀನಿ ಅಂತ ಒಂದು ವೀಡಿಯೋ ನೋಡೋಣ. ಬಟ್ ಇಲ್ಲಿ ನೋಡ್ಬೋದು ನಾನು ಮೊದಲಿಗೆ ಏನು ಆಲೂಗಡ್ಡೆ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡು ಈ ಸರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆಲೂಗಡ್ಡೆ ನೀಟಾಗಿ ತೊಳೆದು ಇಟ್ಕೋಬೇಕಾಗುತ್ತೆ. ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ನೀಟಾಗಿ ಕ್ಲೀನ್ ಆಗೋತ್ತರ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇಟ್ಟು ನೆನೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮಧ್ಯಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲಿಗೆ ಒಂದು 3 ಟೀಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು 2 ಟೀಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡ್ಬೋದು 1 ಟೀಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು 1/2 ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ಬೋದು 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರು. ಒಂದು 1/2 ಟೀಸ್ಪೂನಷ್ಟು ನಾನು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು 1 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು. ಮತ್ತು ಇನ್ನೊಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು 1/2 ಟೀಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಗಾಗಿ ಇದಿಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೋಣ. ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸ್ನ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪೀಸಸ್ನ ಹಾಕೋಣ. ಇದು ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು, ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಯಾವುದೇ ಥರದ ನೀರನ್ನ ಹಾಕೋಬೇಡಿ, ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ಬೇಕಾಗುತ್ತೆ. ತುಂಬ ಜಾಸ್ತಿ ನೀರನ್ನೂ ಹಾಕೋಬಾರದು, ಏಕೆಂದರೆ ತಿಳ್ಳ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರಲ್ಲ, ನೀರು ನೀರು ಥರ ಆಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಏನಿದೆ ಈ ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಎಲ್ಲ ನೀಟಾಗಿ ಇದಕ್ಕೆ ಬೈಂಡಿಂಗ್ ಆಗಬೇಕು, ಕೋಟ್ ಆಗಬೇಕು. ಆ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಥರ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೀಟಾಗಿ ಬೈಂಡಿಂಗ್ ಆಗುತ್ತೆ, ಈ ಥರ ಕಲಿಸ್ಕೋಬೇಕು. ನಾನೀಗ ಇನ್ನೊಂದು ಕಡೆ ಸ್ಟೌವಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಇವಾಗ ಇದನ್ನು ಕರ್ಕೊಬಿಡೋಣ. ಇವಾಗ ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ. ನಾನು ಇವಾಗ ಇದನ್ನು ಆಲೆ ಕಲಿಕೋಬೋದು. ನಾನು ಇಲ್ಲಿ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ, ಯಾಕೆಂದರೆ ನೀಟಾಗಿ ಕೋಟಿಂಗ್ ಬಲಿಂಗ್ ಕೂತ್ಕೊಳ್ಳೋಕ್ಕೋಸ್ಕರ ಕೈಯಲ್ಲಿ ಹಾಕಿದ್ರೆ ಅಷ್ಟು ನೀಟಾಗಿ ಬೈಂಡಿಂಗ್ ಆಗಲ್ಲ ಅದು, ಅದಕ್ಕೆ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಈಗ ಎರಡು ಕಡೆನ ನೀಟಾಗಿ ನೋಡ್ಬೋದು, ರೊಟೇಟ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಇದನ್ನ ಇದು ಇವಾಗ ಡೀಪ್ ಫ್ರೈ ಆಗುವವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಫುಲ್ ಫ್ರೈ ಆಗಿದೆ ಇದು. ಅದನ್ನು ನಾನು ಒಂದು ಸರ್ವ್ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡ್ಬೋದು ನಾನು ಸ್ವಲ್ಪ ಕರಿಬೇವನ್ನ ಈ ಥರ ಆಯಿಲ್ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊಂಡು, ಈಗ ನೋಡ್ಬೋದು ಫ್ರೈ ಆಗಿರುವಂಥ ಕರಿಬೇವನ್ನ ನಾನು ಏನು ಮಾಡ್ತೀನಿ, ಕಬಾಬ್ ಮೇಲೆ ಈ ಥರ ಹಾಕೋತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಬೋದು ಪೊಟ್ಯಾಟೊ ಕಬಾಬ್ ರೆಡಿಯಾಗಿದೆ. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಪ್ರೆಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.